ನಮಸ್ಕಾರ ಗೆಳೆಯರೇ ರಾಜಕೀಯ ಸಂಘರ್ಷದ ಮಧ್ಯೆ ಇದೀಗ ಸಾರ್ವಜನಿಕರ ಬದುಕಲ್ಲಿ ಒಂದು ರೀತಿಯಲ್ಲಿ ಆತಂಕ ಮತ್ತು ಭೀತಿ ಹುಟ್ಟಿಸುವಂತ ಸುದ್ದಿ ಹೊರಬಿದ್ದಿದೆ ದೂರದ ಇಂಗ್ಲೆಂಡ್ ಯುಕೆ ನಲ್ಲಿ ಕೊರೋನಾ ವೈರಸ್ನ ಹೊಸ ರೂಪಾಂತರ ಪ್ರಭೇದ ಇದೀಗ ಹೆಚ್ಚು ತೀಕ್ಷ್ಣತೆಯಿಂದ ಮನುಕುಲದ ಮೇಲೆ ಅಟ್ಯಾಕ್ ಮಾಡುತ್ತಿರುವಂತ ಸುದ್ದಿ ಬಂದು ಆ ದೇಶದಲ್ಲಿ ಒಂದು ರೀತಿಯಲ್ಲಿ ಮತ್ತೊಮ್ಮೆ ಲಾಕ್ ಡೌನ್ ಆರಂಭ ಆಗಿದೆ ಮತ್ತು ಆ ದೇಶದಿಂದ ಜಗತ್ತಿನ ಇತರ ಕಡೆಗೆ ಸಂಚರಿಸುವ ಪ್ರಯಾಣಿಕರು ಆ ರೋಗವನ್ನು ಹಬ್ಬುವ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಗುರಿಯಾಗಿದ್ದು ಆ ಭೀತಿ ಕರ್ನಾಟಕಕ್ಕೂ ಕೂಡ ಎದುರಾಗಿದೆ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಸಮರಸನ್ನದ್ಧವಾಗಿದೆ ಈ ಕುರಿತು ಇಂದಿನ ಮಾತು ಮಂಥನ ಗೆಳೆಯರೇ ಗೆಳೆಯರೇ ರಾಜ್ಯದಲ್ಲಿ ರಾಜಕೀಯ ಸಂಘರ್ಷಕ್ಕೆ ಕೊನೆಯೇ ಇಲ್ಲ ರಾಜಕೀಯ ನಾಯಕರು ಒಬ್ಬರಿಗೊಬ್ಬರು ಕ್ಯಾಸರಿ ಏರುತ್ತಿರುವಂತಹ ದೃಶ್ಯ ನಮಗೆ ಕಂಡುಬಂದಿದೆ ಈ ಒಂದು ಜಟಾಪಟಿಯ ಮಧ್ಯೆ ಬೆಚ್ಚಿ ಬೀಳಿಸುವ ಆತಂಕದ ಸುದ್ದಿಯೊಂದು ಹೊರಬಿದ್ದಿದೆ ಕೊರೋನಾ ವೈರಸ್ನ ರೂಪಾಂತರಗೊಂಡಂತಹ ತಳಿ ಆ ರೂಪಾಂತರಗೊಂಡಂತಹ ಹೊಸ ಪ್ರಭೇದ ಮನುಕುಲದ ಮೇಲೆ ಇನ್ನಷ್ಟು ತೀಕ್ಷ್ಣವಾಗಿ ಇನ್ನಷ್ಟು ವೇಗವಾಗಿ ದಾಳಿ ನಡೆಸುವಂತಹ ಒಂದು ಅಂಶ ಇದೀಗ ಪತ್ತೆಯಾಗಿದ್ದು ಒಂದು ವೇಳೆ ಇದೇನಾದರೂ ಹಬ್ಬಿದ್ರೆ ಮತ್ತೊಂದು ಸುತ್ತಿನ ಸಮರವನ್ನ ನಡೆಸಬೇಕಾದೀತು ಎನ್ನುವಂತಹ ಭೀತಿಯ ಜೊತೆಗೆ ಇದೀಗ ಮುಂದೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಸಜ್ಜಾಗಿದೆ ಈ ಕುರಿತು ಇವತ್ತು ಕೇಂದ್ರದಿಂದ ಕೂಡ ಪತ್ರ ಬಂದಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಖಾತೆಯ ಹೊಣೆ ಹೊತ್ತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸುಧಾಕರ್ ಇವತ್ತು ಬಿರುಸಿನ ಸಭೆ ನಡೆಸಿದರು ತಜ್ಞರ ಜೊತೆ ಸಭೆ ನಡೆಸಿದರು ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ಹಾಗೇನೇ ಕೇಂದ್ರದ ಅಧಿಕಾರಿಗಳ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ನಡೆಸಿ ಮುಂದೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋಕ್ಕೆ ಸಂಬಂಧಪಟ್ಟಂತೆ ಕೆಲವು ಸೂಚನೆಯನ್ನು ಕೊಟ್ಟಿದ್ದು ಇವತ್ತಿನ ಮಹತ್ವದ ಸಂಗತಿ ಹಾಗೇನೇ ಕೇಂದ್ರ ಸರ್ಕಾರ ಕೂಡ ತುರ್ತು ಕ್ರಮ ಕೈಗೊಂಡಿದ್ದು ಈ ಒಂದು ದೇಶಗಳಿಂದ ಬರುವಂತಹ ವಿಮಾನಗಳ ಸಂಚಾರವನ್ನು ರದ್ದು ಮಾಡಿದೆ ಹಾಗೆ ಸಹಜವಾಗಿ ಈ ವಿಮಾನಗಳು ಕರ್ನಾಟಕದಲ್ಲಿ ಬರೋ ಹಾಗಿಲ್ಲ ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಗಿದೆ ಅಂತಂದ್ರೆ ನಿನ್ನೆ ಏರ್ ಇಂಡಿಯಾದಿಂದ 246 ಪ್ಯಾಸೆಂಜರ್ಸ್ ಬಂದಿದ್ದಾರೆ ಹಾಗೇನೇ ಬ್ರಿಟನ್ ಏರ್ವೇಸ್ ಇಂದ 290 ಜನ ಪ್ಯಾಸೆಂಜರ್ಸ್ ಗಳು ಬಂದಿದ್ದಾರೆ ಇದರಲ್ಲಿ 138 ಮಂದಿ ಪ್ಯಾಸೆಂಜರ್ಸ್ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇಲ್ಲದೆ ರಾಜ್ಯಕ್ಕೆ ಬಂದಿದ್ದಾರೆ ಹೀಗಾಗಿ ಆ ದೇಶಗಳಿಂದ ಇಂತಹ ತೀಕ್ಷ್ಣತೆಯ ವರದಿ ಬಂದಿರುವ ಹಿನ್ನೆಲೆಯಲ್ಲಿ ಈ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇಲ್ಲದೆ ಬಂದಿರುವಂತಹ ಪ್ರಯಾಣಿಕರನ್ನ ಇದೀಗ ಪತ್ತೆ ಹಚ್ಚಿ ಅವರಿಗೆ ಮತ್ತೊಮ್ಮೆ ಆರ್ಟಿಪಿಸಿಆರ್ ತಪಾಸಣೆ ನಡೆಸುವ ಮೂಲಕ ಅವರನ್ನು ಮತ್ತೆ ಹೋಮ್ ಕ್ವಾರಂಟೈನ್ ಮಾಡುವ ಮೂಲಕ ಈ ರೋಗ ಈ ಒಂದು ಹೊಸ ಪ್ರಭೇದದ ವೈರಸ್ ಕರ್ನಾಟಕದಲ್ಲಿ ಹಬ್ಬದಂತೆ ಹಾಗೆ ನೋಡಿದ್ರೆ ಅವರಿಗೇನು ಆತಂಕಕಾರಿಯಾಗಿಂತ ವಿಚಾರವೇನಿಲ್ಲ ಅವರಿಗೇನು ಯಾವುದೇ ರೋಗದ ಲಕ್ಷಣವೇನಿಲ್ಲ ಇಷ್ಟಾದರೂ ಕೂಡ ಈ ಒಂದು ಅವರಿಗೆ ಕೋವಿಡ್ ನೆಗೆಟಿವ್ ರಿಪೋರ್ಟ್ ಇಲ್ಲದೇ ಇರೋದ್ರಿಂದ ಮುನ್ನೆಚ್ಚರಿಕೆಯ ಕ್ರಮವಾಗಿ ಅವರನ್ನ ಹುಡುಕಿ ಅವರನ್ನ ಮತ್ತೆ ತಪಾಸಣೆ ಮಾಡುವಂತಹ ಬಿರುಸಿನ ಕಾರ್ಯಕ್ಕೆ ಇದೀಗ ರಾಜ್ಯ ಸರ್ಕಾರ ಚಾಲನೆಯನ್ನು ಸಿಕ್ಕಿದೆ ಹೀಗಾಗಿ ಈ ರೋಗ ಈ ಹಿಂದೆ ಕೊರೋನಾ ವೈರಸ್ ಹೇಗೆ ರಾಜ್ಯಕ್ಕೆ ಒಂದು ಕೇಸ್ ಬಂತು ಅದಾದ ನಂತರ ಒಂದು ತಿಂಗಳಲ್ಲಿ ಅದು ದುಪ್ಪಟ್ಟಾಯಿತು ಹೀಗೆ ಹೇಗೆ ಶರವೇಗದಲ್ಲಿ ಒಂದು ದೊಡ್ಡ ಗಂಡಾಂತರಕಾರಿ ರೋಗವಾಗಿ ಹೇಗೆ ಹಬ್ಬುತ್ತೋ ಈ ಹೊಸ ವೈರಸ್ಸಿನ ಪ್ರಭೇದ ಕೂಡ ಕರ್ನಾಟಕದಲ್ಲಿ ಈಗಾಗಲೇ ನಿಯಂತ್ರಣಕ್ಕೆ ಬಂದಿರುವಂತಹ ಕೋವಿಡ್ ನಿಯಂತ್ರಣಕ್ಕೆ ಬಂದಿರುವಂತಹ ಕರ್ನಾಟಕದಲ್ಲಿ ದೊಡ್ಡ ಸ್ವರೂಪವನ್ನು ಪಡೆದು ಮತ್ತೊಮ್ಮೆ ಅಟ್ಯಾಕ್ ಮಾಡೋದು ಬೇಡ ಎನ್ನುವಂತಹ ದೂರದೃಷ್ಟಿಯಿಂದ ಇದನ್ನು ತಪ್ಪಿಸೋದಕ್ಕೆ ಇದೀಗ ಸಚಿವರು ಸರ್ಕಾರ ಒಂದು ದೊಡ್ಡ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತಿರೋದು ಈ ಒಂದು ಯತ್ನದಿಂದ ಈ ಬಿರುಸಿನ ಸಭೆಗಳಿಂದ ನಮಗೆ ಗೊತ್ತಾಗುತ್ತೆ ಈ ಬಗ್ಗೆ ಸಚಿವರು ಇವತ್ತು ಮಾತಾಡಿದ್ದಾರೆ ಅವರು ಏನು ಮಾತಾಡಿದ್ದಾರೆ ಸುಧಾಕರ್ ನೋಡ್ಕೊಂಡ್ಬರೋಣ ಬಂದು ಯುಕೆ ಇಂದ ಬರುವಂತಹ ಎಲ್ಲ ವಿಮಾನಗಳ ಸಂಚಾರವನ್ನು ಭಾರತಕ್ಕೆ ಅದನ್ನ ಸಂಪೂರ್ಣ ಇವತ್ತು ಬಂದ್ ಅನ್ನ ಮಾಡುವಂತದ್ದು ನಾಳೆಯಿಂದ ಬ್ರಿಟಿಷ್ ಏರ್ವೇಸ್ ನಲ್ಲಿ 291 ಇದರಲ್ಲಿ ಒಟ್ಟಾರೆಯಾಗಿ 89 ಜನರು ಟೆಸ್ಟ್ ಅನ್ನ ಮಾಡಿಸ್ಕೊಳ್ಳದಿರ ಬಂದಿದ್ದಾರೆ 246 ಜನರಲ್ಲಿ ಏರ್ ಇಂಡಿಯಾದಲ್ಲಿ ಬಂದಿರುವಂತವರಿಗೆ 89 ಜನರಿಗೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಇರಲಿಲ್ಲ ಅದೇ ರೀತಿ ಬ್ರಿಟಿಷ್ ಏರ್ವೇಸ್ ನಲ್ಲಿ 49 ಜನರಿಗೆ ಇರಲಿಲ್ಲ ಅಂದ್ರೆ ಒಟ್ಟಾರೆಯಾಗಿ 138 ಜನರು ಬೆಂಗಳೂರಿನಲ್ಲಿ ಬಂದಿದ್ದಾರೆ ಸೀ ಬ್ರಿಟಿಷ್ ಏರ್ವೇಸ್ ಪ್ಯಾಸೆಂಜರ್ಸ್ ಹೂ ಟ್ರಾವೆಲ್ಡ್ ಫ್ರಮ್ ಯುಕೆ ಟು ಬೆಂಗಳೂರು ಯೆಸ್ಟರ್ಡೇ ದೇವರ್ 291 ಔಟ್ ಆಫ್ ವಿಚ್ 49 ಪೀಪಲ್ ಟ್ರಾವೆಲ್ಡ್ ವಿಥೌಟ್ ದ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಈ ವೈರಾಣುವ ಲಕ್ಷಣ ಏನಿದೆ ಅಂತಂದ್ರೆ ಹರಡುವಂತಹ ಲಕ್ಷಣ ಹೆಚ್ಚಿದೆ
ತೀವ್ರ ಅಲ್ಲ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಡಿ. ದಿಸ್ ಇಸ್ ನಾಟ್ ಮೋರ್ ಕಂಟೇಜಿಯಸ್, ದಿಸ್ ಇಸ್ ಮೋರ್ ಕಂಟೇಜಿಯಸ್ ಬಟ್ ನಾಟ್ ವಿರುಲೆಂಟ್. ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ದ ಒನ್ ವಾಟ್ ವಿ ಹ್ಯಾವ್ ಸೀನ್ ಆಲ್ ದೀಸ್ ಡೇಸ್. ಈಗ ನಮ್ಮ ಎಲ್ಲ ಆರೋಗ್ಯ ಇಲಾಖೆಯಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯರುಗಳು ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ಪರಿಣಿತಿಯನ್ನ ಪಡೆದಿದ್ದಾರೆ. ಹಾಗಾಗಿ ಯಾರು ಕೂಡ ಬಹಳ ಆತಂಕಗೊಳ್ಬೇಕಾಗಿಲ್ಲ. ಇದೀಗ ಈ ಹೊಸ ಪ್ರಭೇದದ ಬಗ್ಗೆ ಸರ್ಕಾರದ ಬಳಿಯೂ ಕೂಡ ಹೆಚ್ಚು ಮಾಹಿತಿ ಇಲ್ಲ. ಯಾಕೆಂತಂದ್ರೆ ಅದು ರೋಗ ಒಂದು ರೀತಿಯಲ್ಲಿ ಮಿಂಚಿನ ವೇಗದಲ್ಲಿ ಅದು ಹಬ್ಬುತ್ತೆ, ಹಬ್ಬೋದಕ್ಕೆ ಹಬ್ಬುವಂತ ಒಂದು ಹೊಸ ಪ್ರಭೇದದ ವೈರಸ್ಸು ಅನ್ನೋದೊಂದು ಬಿಟ್ರೆ ಅದರ ಪರಿಣಾಮಗಳ ಬಗ್ಗೆ ಇನ್ನು ಹೆಚ್ಚು ಮಾಹಿತಿಗಳನ್ನ ವೈಜ್ಞಾನಿಗಳು ಇದನ್ನು ಕಂಡುಕೋಬೇಕಾಗುತ್ತೆ. ಆದರೆ ಇಂತಹದೊಂದು ವೈರಸ್ಸಿನ ಬಗ್ಗೆ ಆಳವಾದ ಅಧ್ಯಯನ ನಡೆಸಿರೋರು ಮತ್ತು ಕರ್ನಾಟಕದಲ್ಲಿ ಈ ವೈರಸ್ಸಿನ ಲ್ಯಾಬ್ಗಳನ್ನ ತೆರೆಯೋದ್ರಲ್ಲಿ ಮತ್ತು ಈ ವೈರಸ್ಸಿನ ಹಲವು ಮುಖಗಳನ್ನ ಆ ಒಂದು ಸಂಶೋಧನೆಯ ಮೂಲಕ ಅದನ್ನು ಅರ್ಥ ಮಾಡಿಸುವಲ್ಲಿ ಯಶಸ್ವಿ ಪ್ರಯೋಗಗಳನ್ನು ಮಾಡಿರುವ ನಿಮ್ಹಾನ್ಸ್ನ ನ್ಯೂರೋ ವೈರಾಲಜಿ ವಿಭಾಗದ ಮುಖ್ಯಸ್ಥರು ಇತ್ತೀಚೆಗಷ್ಟೇ ಅವರು ನಿವೃತ್ತಿಯಾದರು ಹಾಗೂ ಕರ್ನಾಟಕ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಕೂಡ ಆಗಿದ್ದಾರೆ. ಅವರೀಗ ಈ ವೈರಸ್ಸಿನ ವಿವಿಧ ಮುಖಗಳ ಬಗ್ಗೆ, ಅದರ ಇಂಪ್ಯಾಕ್ಟ್ ಬಗ್ಗೆ ಅವರು ಮಾತಾಡ್ತಾರೆ, ಕೇಳೋಣ ಬನ್ನಿ. ಇದು ಕೊರೋನಾ ವೈರಸ್, ಆ ಕೊರೋನಾ ವೈರಸ್ ಸ್ಪೈಕ್ ಪ್ರೋಟೀನ್ ಅಲ್ಲಿ ಸ್ವಲ್ಪ ಬದಲಾವಣೆ ಕಂಡಿದೆ. ಅದನ್ನ ಪರಿಣಾಮಗಳೇನು ಅಂತ ಹೇಳ್ತೀನಿ. ಒಂದು, ಹರಡೋ ಸಾಧ್ಯತೆ ಹೆಚ್ಚು ಈ ಹೊಸ ಸ್ಟ್ರೈನ್ಗೆ. ಎರಡು, ಕಾಯಿಲೆ ತೀವ್ರತೆಯಲ್ಲಿ ಏನು ವ್ಯತ್ಯಾಸ ಇಲ್ಲ, ಇಟ್ ರಿಮೈನ್ ಸೇಮ್, ಇಟ್ ಇಸ್ ನಾಟ್ ಮೋರ್ ವಿರುಲೆಂಟ್. ಬಟ್ ಎಬಿಲಿಟಿ ಟು ಸ್ಪ್ರೆಡ್ ಇಸ್ ಬೆಟರ್. ಏನಕ್ಕೆ ಅಂದ್ರೆ, ಸ್ಪೈಕ್ ಪ್ರೋಟೀನ್ ಅನ್ನೋದು ನಮ್ಮ ವೈರಸ್ ಸರ್ಫೇಸ್ ಅಲ್ಲಿರೋದು. ಈ ಪ್ರೋಟೀನ್ ಇಟ್ಕೊಂಡೇ ವೈರಸ್ ನಮ್ಮ ಕಣಗಳಲ್ಲಿ ಎಂಟರ್ ಆಗೋದು. ಸರಿ ಸರಿ. ಅದು ನಾವು ಯಾವಾಗ ಹೇಳದೇನಂದ್ರೆ, ವೈರಸ್ ಸೆಲ್ ಇಂಟರಾಕ್ಷನ್ ಇಸ್ ಲೈಕ್ ಲಾಕ್ ಅಂಡ್ ಕೀ. ಓಕೆ. ಲಾಕ್ ನಮ್ಮ ಹ್ಯೂಮನ್ ಸೆಲ್ಸ್ ಕಣಗಳ ಮೇಲೆ ಇರುತ್ತೆ. ವೈರಸ್ ಯೂಸ್ ಮಾಡೋ ಕೀ ಈ ಸ್ಪೈಕ್ ಪ್ರೋಟೀನ್. ಅರ್ಥ ಆಯ್ತಲ್ಲ? ಗೊತ್ತಾಯ್ತು ಗೊತ್ತಾಯ್ತು. ಇವಾಗ ಬಂದಿರೋ ಕೀ ಒಂದು ಹೊಸ ಕೀ ಉತ್ಪತ್ತಿ ಮಾಡಿ, ಅದರಲ್ಲಿ ಇಟ್ ಕ್ಯಾನ್ ಓಪನ್ ಹ್ಯೂಮನ್ ಸೆಲ್ಸ್ ಬೆಟರ್ ಅಂಡ್ ಎಂಟರ್ ಅಂಡ್ ಮಲ್ಟಿಪ್ಲೈ. ಅದರಿಂದ ಅದು ಹೆಚ್ಚು ಹರಡೋ ಸಾಧ್ಯತೆ ಹೆಚ್ಚು ಈ ಹೊಸ ಸ್ಟ್ರೈನ್ ಇಂದ. ಅದನ್ನ ಬಿಟ್ಟು ಬೇರೆ ಯಾವ್ದು ಪರಿಣಾಮಗಳು ಇಲ್ಲ. ಡಾಕ್ಟರ್ ವಿ ರವಿಯವರ ಮಾತನ್ನ ನಾವು ಕೇಳಿದ್ವಿ. ಅಂದ್ರೆ ಈ ಒಂದು ಹೊಸ ಪ್ರಭೇದದ ವೈರಸ್ಸು ಸ್ವಲ್ಪ ತೀಕ್ಷ್ಣಗತಿಯಲ್ಲಿ ಅದು ಮನುಷ್ಯನ ದೇಹದ ಮೇಲೆ ಅಟ್ಯಾಕ್ ಪಡುತ್ತೆ ಹೊರತು ಅದರ ಪರಿಣಾಮ ಈ ಹಳೆ ಪ್ರಭೇದ ಏನಿರುತ್ತೆ ಅದಷ್ಟೇ ಇರುತ್ತೆ. ಹೀಗಾಗಿ ಇದ್ರ ಬಗ್ಗೆ ಭೀತಿ ಪಡಬೇಕಾಗಿಲ್ಲ. ಹಾಗೇನೆ ಈ ಏನು ಔಷಧಿಯನ್ನ ಕಂಡು ಹಿಡಿದಿದ್ದಾರೆ, ಈ ಒಂದು ವ್ಯಾಕ್ಸಿನ್ ಕಂಡು ಹಿಡಿದಿದ್ದಾರೆ, ಈ ವ್ಯಾಕ್ಸಿನ್ನೇ ಸಾಕು ಇದನ್ನು ಕೂಡ ಗುಣ ಮಾಡೋದಕ್ಕೆ ಅನ್ನುವ ಮಾತನ್ನು ಅವ್ರು ಹೇಳಿದ್ದಾರೆ. ಅಂದ್ರೆ ಜನ ಹೆಚ್ಚು ಪ್ಯಾನಿಕ್ ಆಗೋದು ಬೇಡ, ಆದ್ರೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಮಾತನ್ನು ಕೂಡ ರವಿಯವರು, ಡಾಕ್ಟರ್ ರವಿಯವರು ಹೇಳಿದ್ದಾರೆ. ಅಂದ್ರೆ ಇದೀಗ ಇನ್ನೇನು ಕೋವಿಡ್ ಮುಗಿದೇ ಹೋಯ್ತು, ವ್ಯಾಕ್ಸಿನ್ ಬಂತು ಅಂತೇಳಿ ಸಾರ್ವಜನಿಕರಲ್ಲಿ ಮಾಸ್ಕ್ ಇಲ್ದಲೆ ಓಡಾಡುವಂಥದ್ದು, ಹಾಗೇನೆ ಸಾಮಾಜಿಕ ಅಂತರವಿಲ್ದಲೆ ಓಡಾಡುವಂತಹ ದೃಶ್ಯಗಳು ನಮಗೆ ಸಾಮಾನ್ಯವಾಗಿ ಕಂಡುಬರ್ತಿವೆ. ಒಂದು ವೇಳೆ ಇಂತಹ ವೈರಸ್ಸು ಜನಸಾಮಾನ್ಯರ ಮಧ್ಯೆ ವೇಗವಾಗಿ ಹಬ್ಬುವಂತಹ ವೈರಸ್ಸು ಜನಸಾಮಾನ್ಯರ ನಡುವೆ ಬಂದಿದ್ದೇ ಆದರೆ ಮತ್ತೊಂದು ರೀತಿಯ ಗಂಡಾಂತರಕ್ಕೆ ಸಾರ್ವಜನಿಕರು ಸಿಕ್ಕಾಕೋಬೇಕಾಗುತ್ತೆ ಮತ್ತು ಅದನ್ನು ಗುಣಪಡಿಸೋದು ಕೂಡ ಸರ್ಕಾರಕ್ಕೆ ಒಂದು ಸವಾಲಾಗ್ಬಿಡುತ್ತೆ. ಆದ್ದರಿಂದ ಅಂತಹ ಒಂದು ಆಪತ್ತಿಗೆ ಸಾರ್ವಜನಿಕರು ಸಿಲುಕೋದು ಬೇಡ ಎನ್ನುವಂತಹ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಈಗಾಗಲೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಲವು ಸೂಚನೆಗಳನ್ನು ಕೊಡ್ತಿದೆ. ಹಾಗೇನೆ ಈ ಒಂದು ವೈರಸ್ಸು ಕಂಡು ಬಂದಿರುವಂತಹ ದೇಶಗಳಿಂದ ಪ್ರಯಾಣಿಕರು ಬೇರೆ ಕಡೆ ಬಂದು ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಬರುವಂತಹ ಸಾಧ್ಯತೆಗಳು ಇರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಹೀಗೆ ಬೇರೆ ಬೇರೆ ಕಡೆಯಿಂದ ಬರುವಂತಹ ಪ್ರಯಾಣಿಕರನ್ನು ಕೂಡ ವಿಶೇಷವಾಗಿ ತಪಾಸಣೆಗೆ ಗುರಿಪಡಿಸಿ ಒಂದು ವೇಳೆ ಅನುಮಾನಗಳಿದ್ರೆ ಅಥವಾ ಸೋಂಕಿನ ಲಕ್ಷಣಗಳು ಕಂಡು ಬಂದರೆ ಅವರಿಗೆ ಕ್ವಾರಂಟೈನ್ ಮಾಡುವಂತಹ ಯತ್ನಕ್ಕೆ ನಾಳೆಯಿಂದಲೇ ಆರೋಗ್ಯ ಇಲಾಖೆ ಬಿರುಸಿಲ ಚಾಲನೆಯನ್ನು ಕೊಡೋದ್ರ ಮೂಲಕ ಒಟ್ಟಾರೆ ಈ ಒಂದು ಹೊಸ ಪ್ರಭೇದ ಕರ್ನಾಟಕದ ಮೇಲೆ ದಾಳಿ ನಡೆಸದಲ್ಲೇ ಇರೋದಕ್ಕೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ
ಕೈಗೊಂಡಿರುವ ದೃಶ್ಯ ನಮಗೆ ಕಂಡು ಬರ್ತಾ ಇದೆ. ಬರುವ ದಿನಗಳಲ್ಲಿ ಹೇಗೆ ಈ ವೈರಸ್ ಆಕ್ಟ್ ಮಾಡುತ್ತೆ ಅಥವಾ ಹೇಗೆ ಈ ಒಂದು ಪ್ರಭೇದ ಅದರ ಪರಿಣಾಮಗಳೇನು ಅನ್ನೋದನ್ನ ಇದರ ಬಗ್ಗೆ ಸಂಶೋಧನೆ ನಡೆಸಿರುವಂತಹ ವೈರಾಲಜಿಸ್ಟ್ಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಮತ್ತೊಮ್ಮೆ ಕರ್ನಾಟಕದ ಜನ ನೆಮ್ಮದಿಯಿಂದ ಬಾಳ್ಲಿ ಅನ್ನುವ ಆಶಯನ್ನ ವ್ಯಕ್ತಪಡಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.